ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟು ಕೇರ್ಗೆ ಸ್ವಾಗತ ಗುರುಗ್ರಹವನ್ನು ಬಲಪಡಿಸ್ಕೊಳ್ಳೋದು ಹೇಗೆ ಒಂದು ವೇಳೆ ಗುರುಗ್ರಹ ಕುಂಡಲಿಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಫಲವನ್ನು ಕೊಡ್ತಾ ಇಲ್ಲ ಅಂದರೆ ಅಥವಾ ಅದು ನಕಾರಾತ್ಮಕವಾದಂತಹ ಮನೆಗಳಲ್ಲಿ ಕುಳಿತಿದ್ರೆ ನಕಾರಾತ್ಮಕ ಎನರ್ಜಿ ಕೊಡ್ತಕ್ಕಂತಹ ಗ್ರಹಗಳ ಜೊತೆಯಲ್ಲಿ ಕುಳಿತಿದ್ರೆ ತನ್ನ ಒಂದು ದಶಾಭುಕ್ತಿಯಲ್ಲಿ ಒಳ್ಳೆಯ ರಿಸಲ್ಟನ್ನು ಅದು ಕೊಡ್ತಾ ಇಲ್ಲ ಅಂತಂದರೆ ಅಥವಾ ಬಾಧಕಾಧಿಪತಿಯೋ ಮಾರಕಾಧಿಪತಿಯೋ ಆಗಿದ್ದಿದ್ರೆ ಅದನ್ನು ಗುರುಗ್ರಹವನ್ನು ಬಲಪಡಿಸ್ಕೊಳ್ಳೋದು ಹೇಗೆ ಮತ್ತು ಅದರಲ್ಲಿರ್ತಕ್ಕಂತಹ ನಕಾರಾತ್ಮಕತೆಯನ್ನು ದೂರಗೊಳಿಸ್ಕೊಳ್ಳೋದು ಹೇಗೆ ಯಾಕೆ ಅಂತಂದರೆ ಗುರುಗ್ರಹ ಇತರ ಗ್ರಹಗಳು ನಮ್ಮ ಕುಂಡಲಿಯಲ್ಲಿ ಅವಶ್ಯ ಅದೇ ರೀತಿ ಗುರುಗ್ರಹ ಕೂಡ ಚೆನ್ನಾಗಿರೋದು ಅಷ್ಟೇ ಅವಶ್ಯ ಗುರುಗ್ರಹದಿಂದ ನಾವು ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಅನೇಕ ಅಡೆತಡೆಗಳನ್ನು ನಿವಾರಣೆ ಮಾಡ್ಕೋಬೋದು ಮತ್ತು ನಮಗೆ ಸಕಾಲದಲ್ಲಿ ಒಂದು ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ ಗುರುಗ್ರಹ ಚೆನ್ನಾಗಿದ್ದರೆ ಜೊತೆಯಲ್ಲಿ ನಮಗೆ ಅನೇಕ ಕರ್ಮ ದೋಷಗಳನ್ನು ನಿವಾರಿಸಿಕೊಳ್ಳುವಲ್ಲಿ ಗುರುಗ್ರಹ ಸಕಾರಿಯಾಗಿರುತ್ತೆ ಅದಕ್ಕೆ ಗುರುಗ್ರಹ ಮತ್ತು ಅನೇಕ ಗುರುಗ್ರಹದ ಕಾರಕತ್ವ ಕಾರಕತ್ವಗಳಿವೆ ಅದನ್ನು ಅನೇಕ ವಿಡಿಯೋಗಳಲ್ಲಿ ಕೂಡ ತಿಳಿಸಲಾಗಿದೆ ಅದಕ್ಕೆ ಗುರುಗ್ರಹ ನಮಗೆ ಕುಂಡಲಿಯಲ್ಲಿ ಬಲವಾಗಿರೋದು ಅವಶ್ಯ ಹಾಗೆಯೇ ಯಾವುದೇ ರೀತಿ ನಕಾರಾತ್ಮಕ ಎನರ್ಜಿ ಕೂಡ ಇಲ್ಲದೆ ಇರೋದು ಕೂಡ ಅಷ್ಟೇ ಅವಶ್ಯ ಹಾಗಾದರೆ ಆ ನಕಾರಾತ್ಮಕತೆಯನ್ನು ದೂರಗೊಳಿಸ್ಕೊಳ್ಳೋದು ಮತ್ತು ಗುರುಗ್ರಹ ಬಲಪಡಿಸ್ಕೋಬೇಕಾದ್ರೆ ಏನು ಮಾಡಬೇಕು ನಾವು ಎಷ್ಟೊಂದು ರೆಮಿಡಿಗಳನ್ನು ಮಾಡಿರ್ತೀವಿ ಗುರುಗ್ರಹಕ್ಕೆ ಸಂಬಂಧಪಟ್ಟಂತೆ ಏನೋ ಮಾಡ್ತಿದ್ರೂ ಸಹ ವರ್ಕೇ ಆಗ್ತಾಯಿಲ್ಲ ಅಥವಾ ನಾನು ಬಹಳ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ಏನೂ ಪ್ರಯೋಜನ ಇಲ್ಲ ರೆಮಿಡಿ ಮಾಡ್ಕೊಳ್ತಾ ಇದ್ದೀನಿ ಆದರೆ ಅದರ ಜೊತೆಯಲ್ಲಿ ಅತ್ಯಂತ ಮುಖ್ಯವಾಗಿ ಈ ಒಂದು ಕ್ರಿಯೆನ ಅಥವಾ ಈ ಒಂದು ಟಿಪ್ಸ್ನ ಫಾಲೋ ಮಾಡೋದು ಸಹ ಅಷ್ಟೇ ಆಗತ್ಯ ನಾನು ರೆಮಿಡಿ ಮಾಡ್ಕೊಳ್ತಿದ್ದೀನಲ್ಲ ಅಲ್ಲ ಆದರೆ ಗುರುಗ್ರಹಕ್ಕೆ ಪ್ರಿಯವಾದದ್ದನ್ನು ಸಹಿತ ಹಾಗೆಯೇ ಅದರ ಒಂದು ನಕಾರಾತ್ಮಕತೆಯನ್ನು ತೆಗೆಯುವಂತಹ ಕಾರ್ಯವನ್ನು ಮಾಡೋದು ಸಹಿತ ಅಷ್ಟೇ ಅಗತ್ಯ ಹಾಗಾದರೆ ಅದು ಏನು ನಾವು ನಮ್ಮ ಜೀವನದಲ್ಲಿ ಬಹಳವಾಗಿ ಗುರುಗ್ರಹವನ್ನು ಅತ್ಯಂತ ದೊಡ್ಡ ಗ್ರಹ ಅತ್ಯಂತ ಬಲಶಾಲಿ ಗ್ರಹ ವಿಸ್ತಾರದ ಗ್ರಹ ಅಂತ ಕೂಡ ಹೇಳಲಾಗತ್ತೆ ಅದೇ ರೀತಿ ನಮ್ಮ ಒಂದು ಕೆಲವೊಂದಿಷ್ಟು ಗುಣಗಳಲ್ಲಿ ನಾವು ವಿಶಾಲತೆಯನ್ನು ತೋರೋದು ಸಹ ಅವಶ್ಯ ಹಾಗಾದರೆ ಗುರುಗ್ರಹದ ರೆಮಿಡಿಯಾಗಿ ನಾವು ಏನು ಮಾಡ್ಕೋಬೋದು ಅಂದರೆ ಮೊಟ್ಟ ಮೊದಲು ನಮ್ಮನ್ನು ನಾವು ಪ್ರೀತಿಸ್ತಕ್ಕಂಥದ್ದು ಆದರೆ ಈ ವಿಷಯ ಬಂದಾಗ ಹಲವಾರು ಪ್ರಶ್ನೆಗಳು ಬರುತ್ತೆ ಯಾಕೆಂದರೆ ನಾನು ಚೆನ್ನಾಗಿಲ್ಲ ನೋಡೋದಕ್ಕೆ ಅಥವಾ ನನ್ನ ತಂದೆ ತಾಯಿಗಳು ನನಗೆ ಯಾವತ್ತೂ ದಡ್ಡ ಅಂತಿರ್ತಾರೆ ಅಥವಾ ನನಗೆ ತಿಳುವಳಿಕೆ ಇಲ್ಲದವನು ಅಥವಾ ಕೆಲಸಕ್ಕೆ ಬಾರದವನು ಏನೂ ಸಹಿತ ಇವನ ಹತ್ರ ಸಾಧ್ಯ ಇಲ್ಲ ಸಾಧಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತಿರ್ತಾರೆ ಅಥವಾ ಸದಾ ನನ್ನನ್ನು ಇರ್ತಾರೆ ಅಥವಾ ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡು ನನ್ನನ್ನು ತುಂಬ ಕೆಳ ಕೀಳವಾಗಿ ನೋಡ್ತಾರೆ ಅಥವಾ ಕೆಳಮಟ್ಟದಲ್ಲಿ ನೋಡ್ತಾರೆ ಅಥವಾ ಸಮಾಜದಲ್ಲಿ ನನಗೆ ಅಷ್ಟು ಯಾರೂ ಸಹ ಗೌರವ ಕೊಡ್ತಿಲ್ಲ ನನ್ನ ಜಾಬಲ್ಲಿ ಸಹಿತ ಯಾರೂ ಸಹಿತ ಕೋಆಪ್ರೇಟ್ ಮಾಡ್ತಿಲ್ಲ ನನ್ನ ಪ್ರಮೋಷನ್ ಸಿಗ್ತಿಲ್ಲ ಅಥವಾ ನನಗೆ ಎಲ್ಲ ಹುಡುಗೀನೂ ರಿಜೆಕ್ಟ್ ಮಾಡ್ತಾಳೆ ನನಗೆ ಮದುವೆ ಆಗ್ತಿಲ್ಲ ಅಥವಾ ಹುಡುಗ ನನ್ನನ್ನು ಒಪ್ಕೊಳ್ತಾ ಇಲ್ಲ ನನಗೆ ಮದುವೆ ಆಗ್ತಿಲ್ಲ ಅಥವಾ ನಮ್ಮ ರಿಲೇಟಿವ್ಸ್ ಎಲ್ಲ ನನ್ನ ಜೊತೆಗೆ ಚೆನ್ನಾಗೇ ಇರಲ್ಲ ಬೇರೆಯವ್ರ ಜೊತೆಗೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಇರ್ತಾರೆ ಅದನ್ನು ನನ್ನ ಜೊತೆಗೆ ಚೆನ್ನಾಗಿ ಮಾತಾಡ್ತಾಯಿಲ್ಲ ಅಥವಾ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಯಾವತ್ತೂ ಸಹಿತ ನನ್ನನ್ನೇ ಸಹಿತ ಟಾರ್ಗೆಟ್ ಮಾಡ್ತಾರೆ ಅಥವಾ ನನ್ನನ್ನೇ ಮೂದಲಿಸ್ತಾರೆ ಅಥವಾ ಸ್ಕೂಲಲ್ಲಿ ಯಾರಿಗೂ ಸಹಿತವಾಗಿ ಏನೋ ಅನ್ನೋಲ್ಲ ಆದರೆ ಸದಾ ನನಗೆ ಬೈತಾ ಇರ್ತಾರೆ ನನ್ನ ಟೀಚರು ಅಥವಾ ನನ್ನ ಸಹೋದ್ಯೋಗಿಗಳು ಅಥವಾ ಫ್ರೆಂಡ್ಸು ಈ ರೀತಿ ನಾವು ಅನೇಕ ವಿಚಾರಗಳಲ್ಲಿ ನಮಗೆ ನಾವು ಕೀಳರಿಮೆ ಹೊಂದಿರ್ತೇವೆ ಅಥವಾ ನನ್ನಲ್ಲಿ ಇದು ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿರ್ತೇವೆ ಈ ಎಲ್ಲ ಕಾರಣಗಳಿಂದಾಗಿ ನಮ್ಮನ್ನು ನಾವು ನಾವು ಪ್ರೀತಿಸ್ತಾ ಇರಲ್ಲ ನಾವು ಅದಕ್ಕೆ ಅನೇಕ ಒಂದು ಉದಾಹರಣೆಗಳನ್ನು ಕೊಡ್ತೇವೆ ಅನೇಕ ಒಂದು ಕಾರಣಗಳನ್ನು ಸಹ ಕೊಡ್ತೇವೆ ಪಟ್ಟಿ ಮಾಡೋದಕ್ಕೆ ಹೋದರೆ ತುಂಬ ಉದ್ದ ಆಗುತ್ತೆ ನನಗೆ ನನ್ನ ಜೀವನದಲ್ಲಿ ಏನೂ ಸಾಧನೆ ಮಾಡೋದಕ್ಕಾಗ್ತಿಲ್ಲ ನನಗಷ್ಟು ಸಾಲ ಇದೆ ನನಗೆ ಮನೆ ಕಟ್ಟೋಕ್ಕಾಗ್ತಿಲ್ಲ ಅಥವಾ ನನಗೆ ಕೋರ್ಟ್ ಕೇಸ್ ಇದೆ ಈ ರೀತಿ ಹಲವಾರು ಸಮಸ್ಯೆಗಳನ್ನು ನಾವು ಹೇಳ್ತೇವೆ ಹಾಗಾದರೆ ಆ ಸಮಸ್ಯೆಗಳು ಇರೋದು ನಿಜನ ಹಾಂ ಇದೆ ಆದರೆ ಈ ಕಾರಣದಿಂದ ನಮ್ಮನ್ನು ನಾವು ಪ್ರೀತಿಸ್ಕೊಳ್ದೇ ಇರೋದು ತುಂಬ ತಪ್ಪು ಯಾಕೆ ಅಂತಂದರೆ ಇದರಿಂದ ಗುರುಗ್ರಹ ವೀಕ್ ಆಗ್ತಾ ಹೋಗುತ್ತೆ ಇನ್ನಷ್ಟು ಕುಂಡ್ಲಿಯಲ್ಲಿ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕಾದ್ರೆ ಹಾಗಾದರೆ ನನ್ನನ್ನು ನಾನು ಯಾಕೆ ಪ್ರೀತಿಸ್ಕೊಳ್ಬೇಕು ನನಗಿಷ್ಟೆಲ್ಲ ಕಾರಣ ಇದೆ ನನ್ನ ನಾನು ಪ್ರೀತಿಸ್ದೇ ಇರೋದಕ್ಕೆ ನಮಗೆ ನಾವು ಪ್ರೀತಿಸ್ಕೊಳ್ಬೇಕಾದ್ರೆ ಒಂದನ್ನು ಗಮನದಲ್ಲಿಟ್ಕೊಳ್ಬೇಕು ನಾವು ಹೇಗೆ ಮಗುವಿಗೆ ತುಂಬ ಬೈತೀವಿ ಅಥವಾ ಏನೇನೋ ಹೇಳ್ತೀವಿ ಒಂದು ಮೂರು ವರ್ಷದ ಮಗು ಅಂತ ಇಟ್ಕೊಳ್ಳೋಣ ಬೈತೀವಿ ಅಥವಾ ಕೆಟ್ಟದಾಗಿ ಹೇಳ್ತೀವಿ ಆಗ ಅದು ಮೂಲೆಯಲ್ಲಿ ಕುತ್ಕೊಂಡು ಅಳತ್ತೆ ಅಥವಾ ತಾನು ಒಂಟಿಯಾಗಿರೋದಕ್ಕೆ ಶು ಶುರು ಮಾಡಿಕೊಳ್ಳುತ್ತೆ ಅದೇ ಥರ ನಮ್ಮೊಳಗೆ ಸಹಿತ ಒಂದು ಮುಗ್ಧವಾದಂತಹ ಮಗು ಇದೆ ಅದಕ್ಕೆ ಎಷ್ಟೋ ಸಾರಿ ನಾವು ದೊಡ್ಡವ್ರಾದ ಮೇಲೂ ಮಗುವಂತೆ ಸಹ ಆಡ್ತಾ ಇರ್ತೇವೆ ನಮ್ಮೊಳಗಿರುವಂತಹ ಆ ಮಗುಗೆ ನಾವು ದಿನವಿಡೀ ಇದ್ದರೆ ನಿನ್ನ ಆರೋಗ್ಯ ಯಾವತ್ತೂ ಸರಿ ಇರಲ್ಲ ನಿನ್ನ ನೀನು ಯಾವತ್ತೂ ಚೆನ್ನಾಗಿ ಕೆಲಸನೇ ಮಾಡಲ್ಲ ನಿನಗೆ ಯಾವತ್ತೂ ನೀನು ಸುಂದರವಾಗಿ ಕಾಣಿಸಲ್ಲ ಏನೇ ಹಾಕ್ಕೊಂಡ್ರು ಎಂಥ ಡ್ರೆಸ್ ಹಾಕ್ಕೊಂಡ್ರು ಏನೇ ಮೇಕಪ್ ಮಾಡಿಕೊಂಡ್ರು ಚೆನ್ನಾಗಿ ಕಾಣಿಸಲ್ಲ ಈ ರೀತಿ ಅನೇಕ ವಿಚಾರಗಳಿಗೆ ನಮ್ಮನ್ನು ನಾವು ದೂಷಿಸ್ಕೊಳ್ತಾ ಇರ್ತೇವೆ ಬೈಕೊಳ್ತಾ ಇರ್ತೇವೆ ಅವಮಾನ ಮಾಡ್ಕೊಳ್ತಾ ಇರ್ತೇವೆ ಹೊರಗಿನವರು ಬೇರೆ ಹೊರಗಿಂದ ಆದಂಥದ್ದು ಬೇರೆ ಆದರೆ ನಮಗೆ ನಾವೇ ಮಾಡ್ಕೊಳ್ತಾ ಇರೋದು ನಮ್ಮೊಳಗಿರುವಂತಹ ಮಗುಗೆ ನಾವು ತೊಂದರೆ ಕೊಡ್ತಾ ಇರೋದು ನೋವು ಕೊಡ್ತಾ ಇರೋದು ದುಃಖ ಕೊಡ್ತಾ ಇರೋದು ಅದೇ ಅದೇ ಮಗುವನ್ನು ಹೊಗಳಿದ್ರೆ ನೀನು ಎಷ್ಟು ಚೆನ್ನಾಗಿ ಮಾಡ್ತಿದ್ದೀಯಾ ಇಷ್ಟಿದ್ರೂ ಸಹಿತ ಇಷ್ಟು ಇಂಪ್ರೂವ್ಮೆಂಟ್ಸ್ ಇದೆ ಹಾಂ ಇದು ನಿಂದು ತಪ್ಪಿದೆ ಆದರೆ ನಿನಗೆ ಅರ್ಥ ಆಗಿದೆ ನಿನ್ನ ಮುಂದೆ ಸುಧಾರಿಸ್ಕೊಳ್ತೀಯ ನಿನ್ನ ಹತ್ರ ಈ ಒಂದು ಶಕ್ತಿ ಇದೆ ನೀನು ಮುಂದೆ ಹೋಗ್ಬೋದು ನಿನ್ನ ಹತ್ರ ಈ ಟ್ಯಾಲೆಂಟ್ ಇದೆ ನೀನು ಸಾಧಿಸ್ಬೋದು ಈ ರೀತಿ ನಮಗೆ ನಾವೇ ಮೋಟಿವೇಟ್ ಮಾಡಿಕೊಂಡ್ರೆ ಅಥವಾ ಹೇಳ್ಕೊಳ್ತಾ ಹೋದರೆ ಆ ಒಳಗಿರುವಂಥ ಮಗು ಎಷ್ಟು ಖುಷಿ ಆಗ್ಬೋದು ಅದರಲ್ಲಿರುವಂಥ ಟ್ಯಾಲೆಂಟು ಹೇಗೆ ಹೊರಗೆ ಬರ್ಬೋದು ಅದಕ್ಕೆ ಹೇಗೆ ಶಕ್ತಿ ಸಿಗ್ಬೋದು ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕಾದ್ರೆ ಅದಕ್ಕೆ ಕಾರಣ ನಮ್ಮೊಳಗಿರುವಂತಹ ಒಂದು ಮುಗ್ಧ ಮನಸ್ಸು ಮುಗ್ಧತೆ ಒಂದು ಮಗು ಆ ರೀತಿ ನಮ್ಮನ್ನು ನಾವು ನೋಡಿಕೊಂಡು ನಮಗೆ ನಾವು ಪ್ರೀತಿಸ್ಕೊಳ್ತಾ ಹೋದರೆ ಈಗ ಇರುವಂಥ ಸ್ಥಿತಿಗಿಂತ ನಾವು ಖಂಡಿತ ಉತ್ತಮ ಸ್ಥಿತಿಯನ್ನು ತಲುಪ್ತೇವೆ ಯಾಕೆ ಅಂತಂದರೆ ವ್ಯಕ್ತಿಗೆ ಶಕ್ತಿ ಹೇಗೆ ಶರೀರಕ್ಕೆ ಆಹಾರ ಮುಖ್ಯನೋ ಮನಸ್ಸಿಗೆ ವಿಚಾರಗಳು ಮುಖ್ಯ ಶರೀರಕ್ಕೆ ಹೇಗೆ ಒಳ್ಳೆ ಆಹಾರವನ್ನು ಕೊಡ್ತಾ ಶರೀರ ಸದೃಢ ಆಗುತ್ತೆ ಅದೇ ಥರ ನಾವು ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು ಕೊಡ್ತಾ ಹೋದರೆ ಮನಸ್ಸು ಸಹಿತ ಸದೃಢವಾಗ್ತಾ ಹೋಗುತ್ತೆ ಮನಸ್ಸು ಸದೃಢವಾದರೆ ಒಳ್ಳೆ ನಾವು ಚಿಂತನೆಯನ್ನು ಕೊಡ್ತಾ ಹೋದರೆ ನಮಗೆ ಆ ಒಂದು ಶಕ್ತಿ ಅಂದರೆ ಇಂಟರ್ನಲ್ ಪವರ್ ಪ್ರಾಪ್ತಿಯಾಗುತ್ತೆ ಇದರಿಂದ ನಾವು ನಮ್ಮ ಜೀವನದಲ್ಲಿ ಭಾಳ ಸ್ಟ್ರಾಂಗ್ ಆಗ್ತಾ ಹೋಗ್ತೇವೆ ಏನು ಬಂದರೂ ಸಹಿತ ಎದುರಿಸ್ಕೊಂಡು ಮುಂದೆ ಹೋಗೋದಕ್ಕೆ ನೋಡ್ತೇವೆ ಈ ರೀತಿ ನಮ್ಮನ್ನು ನಾವು ಪ್ರೀತಿಸ್ಕೊಂಡಾಗ ಗುರುಗ್ರಹ ಅಂದರೆ ಗುರುಗ್ರಹ ಕೇವಲ ಸ್ಪಿರಿಚುವಲ್ ಗ್ರಹ ಅಲ್ಲ ಅದು ಮಟೀರಿಯಲಿಸ್ಟಿಕ್ ಗ್ರಹವೂ ಕೂಡ ಹೌದು ಯಾಕೆ ಅಂತಂದರೆ ಮಕ್ಕಳಾಗೋದಕ್ಕೆ ಅಥವಾ ನಮಗೆ ಹಣ ಸಂಪತ್ತಿಗಾಗಿಯೂ ಸಹಿತ ಗುರುಗ್ರಹ ಬೇಕು ಚೆನ್ನಾಗಿರೋದು ಅವಶ್ಯ ಅದಕ್ಕೆ ಗುರುಗ್ರಹ ಎರಡೂ ರೀತಿಯಾದಂಥದ್ದನ್ನು ನಮ್ಮ ಜೀವನದಲ್ಲಿ ಕೊಡುತ್ತೆ ಅಂದರೆ ಸ್ಪಿರಿಚುವಲ್ಲು ಹೌದು ಈ ಕಡೆ ಮಟೀರಿಯಲಿಸ್ಟಿಕ್ಕೂ ಹೌದು ಈ ರೀತಿ ಗುರುಗ್ರಹ ನಮ್ಮ ಆಂತರಿಕವಾದಂತಹ ರಿಯಲೈಸೇಷನ್ ಅರಿವು ಅದಕ್ಕೆ ಏನು ಹೇಳ್ತಾರೆ ಅರಿವೇ ಗುರು ಈ ರೀತಿ ನಾವು ಹಲವಾರು ವಿಚಾರಗಳು ಹಲವಾದ ಜ್ಞಾನಗಳಿಂದ ಬರೀ ಜ್ಞಾನ ಇರೋದಷ್ಟೇ ಅಲ್ಲ ಆದರೆ ಅದನ್ನು ಅರಿತುಕೊಂಡಾಗ ಫೀಲ್ ಮಾಡಿದಾಗ ಅದು ಗುರುಗ್ರಹಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಅದು ಗುರುಗ್ರಹ ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಅನುಗ್ರಹಿಸೋದಕ್ಕೆ ಅಥವಾ ದಾರಿ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರಿಗೆ ಶುಭ ಮಸ್ತು ಧನ್ಯವಾದಗಳು